ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆತ್ಮಹತ್ಯೆ ಮಾಡ್ಕೊಂತಾನ ಆತ್ಮಹತ್ಯೆ ಮಾಡ್ಕೊಂತ ಚಂದ್ರಶೇಖರ್ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂತಾನ ಯಾವ ಮನುಷ್ಯಗಳು ಸಾಯುವಂತ ಸಂದರ್ಭದಲ್ಲಿ ಯಾವ ಮನುಷ್ಯ ಕೂಡ ಸುಳ್ಳು ಹೇಳಕ್ ಹೋಗಲ್ಲ ಅವನು ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಕೂಡ ಅವ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖನ ಮಾಡ್ತಾರ ಮೌಖಿಕ ಆದೇಶ ಮಂತ್ರಿಗಳು ಇತ್ತು ಆ ಮೌಖಿಕ ಆದೇಶ ಮಂತ್ರಿಗಳು ಇರೋ ಕಾರಣ ಈ ಹಣ ಇವತ್ತು ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ಗೆ ಹೋಗಿ ಅಲ್ಲಿ ಬ್ಯಾಂಕ್ ಖಾತೆಯನ್ನು ಓಪನ್ ಮಾಡಿ ಹತ್ತತ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಹತ್ತತ್ರ ಎಷ್ಟಿಗೆ ಸಂಬಂಧಪಟ್ಟರಂತದ್ದು ಎಂಬತ್ತು ಏಳು ಕೋಟಿ ರೂಪಾಯಿ ಹಣ ಆ ಹಣ ಇವತ್ತು ಎಲ್ಲಿಗೆ ಹೋಗಿದೆ ಅಂದ್ರೆ ಅದು ಎಲ್ಲ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದ್ದಾರೆ ಆ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಿದಂತ ಹಣ ಎಲ್ಲಿ ಡ್ರಾ ಮಾಡ್ತಾರ ಅಂದ್ರೆ ಒಂದು ಸೆಕ್ಯೂರಿಟಿ ಏಜೆನ್ಸೀಸ್ ಕಂಪ್ನಿಯಲ್ಲಿ ಡ್ರಾ ಮಾಡ್ತಾರ ಜೊತೆಲಿ ಯಾವುದೊಂದು ಚಿನ್ನದ ಅಂಗಡಿಯಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಣ ಆ ಚಿನ್ನದ ಅಂಗಡಿಯಲ್ಲಿ ಡ್ರಾ ಮಾಡ್ತಾರ ವೈನ್ ಶಾಪ್ಗಳಲ್ಲಿ ಡ್ರಾ ಮಾಡ್ತಾರೆ ಇವರು ವೈನ್ ಶಾಪ್ಗಳಲ್ಲಿ ಬಳ್ಳಾರಿಯಲ್ಲಿ ಇವತ್ತು ಯಾರೊಬ್ರು ಆ ಯಾರೋ ಒಂದು ಕಂಪ್ನಿ ಇಟ್ಕೊಂಡ್ರಂತ ಮನುಷ್ಯರು ಮೈನಿಂಗ್ ಕಂಪ್ನಿ ಇಡ್ಕೊಂಡವರಂತ ಅವ್ರ ಜೊತೆಲಿ ಹಣ ಡ್ರಾ ಮಾಡ್ತಾರ ಅಂದ್ರೆ ಸರ್ಕಾರದ ಹಣ ಯಾರ್ದು ಹಣ ಅಂತೇಳಿ ಇವರು ಡ್ರಾ ಮಾಡ್ಕೊಳಕ್ಕೆ ಯಾರು ಅಧಿಕಾರ ಕೊಟ್ಟರು ನಾನು ಸರ್ಕಾರನ ಒಂದೇ ಕೇಳ್ತೀನಿ ಮುಖ್ಯಮಂತ್ರಿಗಳಿಗೆ ಇವತ್ತು ತಮಗೆ ಮಾಹಿತಿ ಇಲ್ಲಾರ್ದಂತೆ ಇದು ನಡೀತಾ ಯಾಕಂದ್ರೆ ಯಾವುದೇ ಹಣ ಒಂದು ಬ್ಯಾಂಕ್ನಿಂದ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕಾದ್ರೆ ಮುಖ್ಯಮಂತ್ರಿ ಇಲ್ಲ ಇಲ್ಲಾರ್ದಂತೆ ಅದು ಆಗಲ್ಲ ಹಣಕಾಸು ಇಲಾಖೆಯಲ್ಲಿ ಗಮನದಲ್ಲಿರಂತೋ ಇಂತೋ ಇಲ್ಲ ಇದಂತೋ ಆಗ ಆಗಕ ಸಾಧ್ಯನಿಲ್ಲ ಇವತ್ತು ನನಗೆ ಒಂದು ಸಂಶಯ ಬರ್ತಾ ಇದೆ ಈ ರಾಜ್ಯದ ಜನರಿಗೆ ಈ ಸಮುದಾಯಗಳ ಜನರಿಗೆ ಇವತ್ತು ಈ ಏನು ಭ್ರಷ್ಟಾಚಾರ ಏನಾಗಿದೆನೋ ಇದರಲ್ಲಿ ಹಣಕಾಸಿನ ಇಲಾಖೆಯಲ್ಲಿ ಕೂಡ ಅವ್ರು ಶಾಮೀಲ್ ಇದಾರ ಅನ್ನೋಂಥದ್ದು ಪ್ರಶ್ನೆ ನಮ್ಮೆಲ್ಲರಲ್ಲಿ ಕೂಡ ಕಾಡ್ತಾ ಇದೆ ಹಂಗಾಗಿ ಇವತ್ತು ಹಣಕಾಸಿನ ಮಂತ್ರಿಗಳು ಯಾರು ಇವತ್ತು ಹಣಕಾಸಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಅವರು ಇಷ್ಟ್ರಿ ನೋಡಿದ್ರೆ ಸುಮಾರು ಹದಿನಾಲ್ಕು ಹದಿನೈದು ಬಾರಿ ಹಣಕಾಸಿನ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ಇಷ್ಟು ದೊಡ್ಡ ಹಣ ಬೇರೆ ಕಡೆ ವರ್ಗಣೆ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಗೊತ್ತಾಗಲಾರ್ದಂಥ ಆಗುತ್ತೆ ಅನ್ನೋಂಥದ್ದು ನಾನು ಪ್ರಶ್ನೆ ಕೇಳಬೇಕಾಗಿದೆ ಮುಖ್ಯಮಂತ್ರಿಗಳೇ ಅದಕ್ಕೋಸ್ಕರವಾಗಿ ನಾನು ನೇರವಾಗಿ ತಮ್ಮನ್ನ ನಾನು ಒತ್ತಾಯ ಮಾಡ್ತೀನಿ ಯಾಕಂದರೆ ಇವತ್ತು ತಾವಂತೂ ಸಿ ಬಿ ಐ ಕೊಡಕ್ಕೆ ತಾವು ಒಪ್ಪಿಲ್ಲ ಅಲ್ಲಿ ಏನೊಂದು ಕಡೆ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಬ್ಯಾಂಕಿಂಗ್ ಅವರು ತಾವ್ ಬ್ಯಾಂಕಿನ ಚೇರ್ಮನ್ ತಪ್ಪು ಮಾಡಿದ್ದಾರೆ ಬ್ಯಾಂಕಿನ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋಂಥ ಕಾರಣದಿಂದ ಅವ್ರ ಮೇಲೆ ತಕ್ಕ ಹೋದ್ರೆ ಅವ್ರೇನು ಮಾಡಿದ್ರು ಸಿ ಬಿ ಐ ಬರೆದ್ರು ನೀವು ಎಸ್ ಐ ಟಿ ಕೊಟ್ಟರು ಅವರು ರಕ್ಷಣೆ ಮಾಡಕ್ಕಂತ ಪ್ರಯತ್ನ ಮಾಡಿದ್ರಿ ಇವೆಲ್ಲ ಮಾಡಿದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಅನುಮಾನ ಅಂತೂ ನಿಮ್ಮೆಲ್ಲೂ ಕೂಡ ನಮಗೆ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ನಾನು ನೇರವಾಗಿ ತಮ್ಮ ಹತ್ರ ಹೇಳಬೇಕಾದ್ರೆ ಮುಖ್ಯಮಂತ್ರಿಗಳೇ ತಾವು ರಾಜೀನಾಮ ಕೊಡ್ರಿ ಮುಖ್ಯಮಂತ್ರಿಗಳು ತಾವು ರಾಜೀನಾಮೆಯನ್ನು ಕೊಡಲೇಬೇಕು ಅದರ ಸಲುವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ತೀರ್ಮಾನವನ್ನು ತಗೊಂಡಿದ್ರ ಮುಂಬರುವಂಥ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಈ ಹೋರಾಟ ನಡೀಬೇಕು ರಾಜ್ಯದಾದ್ಯಂತ ಹೋರಾಟವನ್ನು ನಡೀಬೇಕಾದ್ರೆ ಆಲ್ರೆಡಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಡೇಟ್ ಕೂಡ ನಿಗದಿ ಮಾಡಿದ್ವಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಇಪ್ಪತ್ತೆಂಟನೇ ತಾರೀಕಿಗೆ ಎಲ್ಲ ಕಡೆ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಮಾಡಬೇಕು ಅದು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ರಾಜೀನಾಮೆ ಮಾಡಬೇಕನ್ನಂಥ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಎಲ್ಲ ಕಡೆ ಕೂಡ ಪ್ರತಿಭಟನೆ ಮಾಡ್ತೇವೆ ಎಲ್ಲಿ ತನಕ ಕೂಡ ಈ ಹಣ ಕೇವಲ ನಮಗೇನು ನಾಗೇಂದ್ರ ಮೇಲೆ ವೈಯಕ್ತಿಕವಾದಂಥ ನಮ್ಗೇನು ಅವ್ರ ಅಭಿಪ್ರಾಯಗಳು ದ್ವೇಷಗಳು ಇಲ್ಲ ಆದರೆ ಅವರೇನು ಮುಖ್ಯ ಅವರ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಟ್ಟಿದ ನಮಗೇನು ಸಮಾಧಾನ ಆಗಲಿಲ್ಲ ನಮ್ಮ ಸಮುದಾಯಕ್ಕೆ ನಾಯ ಸಿಕ್ಕಿಲ್ಲ ಈ ಎಲ್ಲಿ ತನಕ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ